ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಈ ಆಧಾರ್ ಕಾರ್ಡ್ ನಮ್ಮ ಜನರನ್ನು ಅಷ್ಟಿಷ್ಟು ಗೋಳು ಹೊಯ್ದುಕೊಂಡಿಲ್ಲ ತಮ್ಮ ದೈನಂದಿನ ಕೆಲಸಗಳನ್ನು ಬದಿಗೊತ್ತಿ ಆಧಾರ್ ಮಾಡಿಸದಿದ್ದರೆ ತಾವು ಭಾರತೀಯರೇ ಅಲ್ಲ ಎಂಬ ಭೀತಿಗೆ ಬಿದ್ದ ಹಲವು ಮಂದಿ ಕ್ಯೂಗಳಲ್ಲಿ ನಿಂತು ಆಧಾರ್ ಕಾರ್ಡ್ ಮಾಡಿಸಿದ್ದರು ಇನ್ನು ಮುಂದೆ ಎಲ್ಲದಕ್ಕೂ ಆಧಾರ್ ಬೇಕೇ ಬೇಕು ಎಂಬ ಕಟ್ಟಜ್ಞೆ ಜಾರಿಗೊಳಿಸಿದ ಕೇಂದ್ರ ಸರ್ಕಾರ ನಂತರ ಆ ಕಾನೂನನ್ನು ಸಡಿಲಗೊಳಿಸುವುದು ಮತ್ತೆ ಬಿಗಿ ಮಾಡುವುದು ಹೀಗೆ ದ್ವಂದ್ವ ನಿರ್ಧಾರಗಳನ್ನು ಜನರ ಮೇಲೆ ಹೊರಿಸಲಾಗುತ್ತಿತ್ತು ಮೊಬೈಲ್ ಕಂಪನಿಗಳಿಗೆ ಬ್ಯಾಂಕ್ಗಳಿಗೆ ಮತ್ತಿತರೆಡೆ ಆಧಾರ್ ಬೇಕು ಅನ್ನೋದು ಮತ್ತೆ ಅಗತ್ಯವಿಲ್ಲ ಅನ್ನೋದು ಹೀಗೆ ಪ್ರತಿ ಬಾರಿ ಜನರನ್ನು ಈ ಆಧಾರ್ ಗೊಂದಲಕ್ಕೆ ದುಡುತ್ತಿತ್ತು ಇದೀಗ ಸುಪ್ರೀಂ ಕೋರ್ಟ್ ಈ ಎಲ್ಲ ಗೊಂದಲಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಸೇರಿದಂತೆ ಐದು ನ್ಯಾಯಾಧೀಶರ ಪೀಠ ಈಗ ಮಹತ್ವದ ಆದೇಶ ನೀಡಿದೆ ಮೊಬೈಲ್ ಕಂಪನಿಗಳಿಗೆ ಮತ್ತು ಖಾಸಗಿ ಬ್ಯಾಂಕ್ಗಳಿಗೆ ಆಧಾರ್ ಕಡ್ಡಾಯವಲ್ಲ ಶಾಲಾ ಕಾಲೇಜುಗಳಿಗೆ ಆಧಾರ್ ಬೇಕಿಲ್ಲ ಮೊಬೈಲ್ ಫೋನ್ಗೆ ಆಧಾರ್ ಜೋಡಣೆಯ ಅಗತ್ಯವಿಲ್ಲ ಹಾಗೂ ಸಿ ಸಿ ನೀಟ್ ಮತ್ತಿತರ ಪರೀಕ್ಷೆಗಳಿಗೆ ಆಧಾರ್ ಅನ್ವಯಿಸುವುದಿಲ್ಲ ಹೀಗೆ ಆದೇಶಿಸಿದ ಸುಪ್ರೀಂ ಕೋರ್ಟ್ ಆಧಾರ್ ಯಾವುದಕ್ಕೆ ಕಡ್ಡಾಯ ಎಂಬುದನ್ನು ತಿಳಿಸಿದೆ ಅದರಂತೆ ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ಪಾವತಿ ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಬೇಕಾದಾಗ ಆಧಾರ್ ಕಡ್ಡಾಯವಾಗಿ ನೀಡಬೇಕಿದೆ ಕೆಲವೊಂದು ಸರ್ಕಾರಿ ಯೋಜನೆಗಳಿಗೂ ಆಧಾರ್ ಕಡ್ಡಾಯಗೊಳಿಸಲಾಗಿದೆ ಆಧಾರ್ ಕಡ್ಡಾಯ ಮಾಡದಂತೆ ಸುಮಾರು ಇಪ್ಪತ್ತೇಳು ಅರ್ಜಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿ ಮೂವತ್ತಕ್ಕೂ ಹೆಚ್ಚು ಸೆಷನ್ಗಳಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಇದೀಗ ಜಾರಿಗೊಳಿಸಿದೆ ಈ ನಡುವೆ ಆಧಾರ್ ಕಾರಣದಿಂದ ನಾಗರಿಕರ ಮಾಹಿತಿ ಸೋರಿಕೆಯಾಗಿರುವುದಕ್ಕೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಇನ್ನು ಮುಂದೆ ಯಾವುದೇ ದತ್ತಾಂಶಗಳು ಸೋರಿಕೆಯಾಗದಂತೆ ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ ಯಾವುದೇ ವ್ಯಕ್ತಿಯ ಖಾಸಗಿತನಕ್ಕೆ ಧಕ್ಕೆಯಾಗಬಾರದು ನಾಗರಿಕರ ವೈಯಕ್ತಿಕ ದಾಖಲೆಗಳು ಬೇರೆಯವರಿಗೆ ಸಿಗಬಾರದು ಬಯೋಮೆಟ್ರಿಕ್ ಸೇರಿದಂತೆ ಇತರೆಡೆ ಸುರಕ್ಷಿತ ಕ್ರಮ ಕೈಗೊಳ್ಳಬೇಕಿರುವುದು ಕೇಂದ್ರ ಹಾಗೂ ಆಧಾರ್ ಮಂಡಳಿಯ ಮುಖ್ಯ ಜವಾಬ್ದಾರಿ ಎಂದು ಆದೇಶ ನೀಡುವ ಮೂಲಕ ಈ ಪ್ರಕರಣಕ್ಕೆ ಅಂತಿಮ ತೆರೆ ಎಳೆದಿದೆ ಸುಪ್ರೀಂ ಕೋರ್ಟ್ ಇದು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ